ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಈಶಣ್ಣ ಜಕ್ನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ಮೂರರಂದು ಕರ್ನಾಟಕದ ಚುನಾವಣೆ ಮುಗಿದಿದೆ ಆದರೆ ಯಾವ ಪಕ್ಷ ಅಧಿಕಾರ ಹಿಡಿಯುತ್ತೆ ಯಾವ ಪಕ್ಷ ಸೋಲುತ್ತೆ ಯಾವುದು ಅಥವಾ ತಂತ್ರ ಸರ್ಕಾರ ಬರುತ್ತೋ ಅಥವಾ ಸ್ವತಂತ್ರ ಸರ್ಕಾರ ಬರುತ್ತೋ ಅನ್ನೋದೇ ಒಂದು ಎಲ್ಲರ ಮೈಂಡಲ್ಲೂ ಇದೆ ಆದರೆ ಅದಕ್ಕೆಲ್ಲ ಒಂದು ತೆರೆ ಬೀಳುವ ಹಾಗೆ ಎಕ್ಸಿಟ್ ಪೋಲ್ಗಳನ್ನ ಮಾಡಿದ್ದಾರೆ ಎಕ್ಸಿಟ್ ಪೋಲ್ ಅಂದರೆ ಯಾರ್ಯಾರು ಓಟ್ ಹಾಕಿ ಈಚೆ ಬರ್ತಿದ್ದಾರೋ ಅವರನ್ನು ಮಾತಾಡಿಸಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಚುನಾವಣಾ ಪೂರ್ವ ಸಮೀಕ್ಷೆಗಳು ಸುಳ್ಳಾದರೂ ಆಗಬಹುದು ಈ ಎಕ್ಸಿಟ್ ಪೋಲ್ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಆದರೆ ಆ ಎಕ್ಸಿಟ್ ಪೋಲ್ಗಳಲ್ಲಿ ಯಾರ್ಯಾರ ಕಡೆ ಎಷ್ಟೆಷ್ಟು ಒಲವಿದೆ ಜನಗಳಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಎಕ್ಸಿಟ್ ಪೋಲ್ನ ಒಂಬತ್ತು ಪ್ರತಿಷ್ಠಿತ ನ್ಯೂಸ್ ಚಾನಲ್ಗಳು ಮಾಡಿದ್ದಾವೆ ಯಾವ್ಯಾವ ಮಾಡಿದ್ದಾವೆ ಯಾವ್ಯಾವ ಒಂದು ಪಕ್ಷಕ್ಕೆ ಎಷ್ಟು ಸ್ಥಾನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಆಕ್ಸಿಸ್ ಮೈ ಇಂಡಿಯಾ ಅವರು ಅವರ ಸರ್ವೆ ಪ್ರಕಾರ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅರವತ್ತೆರಡರಿಂದ ಎಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಕಾಂಗ್ರೆಸ್ ನೂರ ಇಪ್ಪತ್ತೆರಡರಿಂದ ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಜೆ ಡಿ ಎಸ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೆ ಅದರ್ಸ್ ಝೀರೋಯಿಂದ ಮೂರು ಅಂದರೆ ಸೊನ್ನೆ ಗೆದ್ರು ಗೆಲ್ಬೋದು ಅಂದರೆ ಯಾರು ಗೆಲ್ದೇಲೇ ಇರ್ಬೋದು ಅಥವಾ ಮೂರು ಗೆಲ್ಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇದಾದ ಮೇಲೆ ಸಿ ವೋಟರ್ ಅನ್ನೋ ಒಂದು ಕಂಪನಿ ಅಂದರೆ ಚಾನಲ್ ಏನು ಸಮೀಕ್ಷೆ ಮಾಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸಿ ವೋಟರ್ ಸಮೀಕ್ಷೆಯು ಬಿ ಜೆ ಪಿಗೆ ಎಂಬತ್ತ್ಮೂರರಿಂದ ತೊಂಬತ್ತೈದು ಕಾಂಗ್ರೆಸ್ಗೆ ನೂರರಿಂದ ನೂರ ಹನ್ನೆರಡು ಜೆ ಡಿ ಎಸ್ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಅದರ್ಸ್ ಅಂದರೆ ಇಂಡಿಪೆಂಡೆಂಟ್ ಯಾರು ಇರ್ತಾರಲ್ಲ ಅವರು ಎರಡರಿಂದ ಆರು ಸ್ಥಾನಗಳು ಮೂರನೇದಾಗಿ ಮ್ಯಾಟ್ರಿಸ್ ಚಾನಲ್ನ ಒಂದು ಸರ್ವೆ ಏನು ಹೇಳುತ್ತೆ ನೋಡೋಣ ಬನ್ನಿ ಮ್ಯಾಟ್ರಿಸ್ ಸಂಸ್ಥೆ ಹೇಳುತ್ತೆ ಎಪ್ಪತ್ತೊಂಬತ್ತರಿಂದ ತೊಂಬತ್ತು ತೊಂಬತ್ನಾಲ್ಕು ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ನೂರ ಮೂರರಿಂದ ನೂರ ಹದಿನೆಂಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಜೆ ಡಿ ಎಸ್ ಇಪ್ಪತ್ತೈದರಿಂದ ಮೂವತ್ತ್ಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ಅದರ್ಸ್ ಇಂಡಿಪೆಂಡೆಂಟ್ಸ್ ಏನಿದ್ದಾರೆ ಅವರು ಎರಡರಿಂದ ಐದು ಸ್ಥಾನಗಳನ್ನ ಗೆಲ್ತಾರೆ ಅಂತ ಮ್ಯಾಟ್ರಿಸ್ ಕಂಪ್ನಿ ಹೇಳ್ತಾ ಹೋಗ್ತಿದೆ ಮತ್ತು ಸಿ ಜಿ ಎಸ್ ಅನ್ನೋ ಒಂದು ಸರ್ವೆ ಏನು ಹೇಳುತ್ತೆ ಅಂದರೆ ಇದು ಸ್ವಲ್ಪ ಭಿನ್ನವಾಗಿದೆ ಸಿ ಜಿ ಎಸ್ ಸರ್ವೆ ಯಾವ ರೀತಿ ಭಿನ್ನವಾಗಿದೆ ಅಂದರೆ ಇದು ಸ್ವಲ್ಪ ಉಲ್ಟಾ ತೋರಿಸ್ತಿದೆ ಮತ್ತು ಕೇವಲ ಒಂದೊಂದೇ ನಂಬರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಇಷ್ಟರಿಂದ ಅಷ್ಟು ಆ ಥರ ಇಲ್ಲ ಸಿ ಜಿ ಎಸ್ ಸಂಸ್ಥೆ ಬಿ ಜೆ ಪಿಗೆ ನೂರ ಹದಿನಾಲ್ಕು ಸ್ಥಾನಗಳನ್ನು ಕೊಟ್ಟಿದೆ ಇದೇ ಗಮನಿಸಬೇಕಾದಂಥ ವಿಚಾರ ಬಿ ಜೆ ಪಿ ಸ್ಪಷ್ಟ ಬಹುಮತ ತಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ಕಾಂಗ್ರೆಸ್ ಎಂಬತ್ತಾರು ಸ್ಥಾನಗಳನ್ನ ಗೆಲ್ಲುತ್ತೆ ಜೆ ಡಿ ಎಸ್ ಇಪ್ಪತ್ತೊಂದು ಸ್ಥಾನಗಳನ್ನ ಗೆಲ್ಲುತ್ತೆ ಮತ್ತು ಅದರ್ಸ್ ಮೂರು ಸ್ಥಾನಗಳನ್ನ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸಿ ಜಿ ಎಸ್ ಸಂಸ್ಥೆ ಅದಾದ ಮೇಲೆ ಪೋಲ್ಟ್ ಸ್ಟ್ರಾಟ್ ಅನ್ನೋ ಒಂದು ಸಂಸ್ಥೆ ಏನು ಹೇಳುತ್ತೆ ಅಂತ ನೋಡೋದಾದರೆ ಬಿ ಜೆ ಪಿಗೆ ಆ ಪೋಲ್ಟ್ ಸ್ಟ್ರಾಟ್ ಸಂಸ್ಥೆಯು ಎಂಬತ್ತೆಂಟರಿಂದ ತೊಂಬತ್ತೆಂಟು ಸ್ಥಾನಗಳನ್ನು ಕೊಟ್ಟಿದೆ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತರಿಂದ ನೂರ ಒಂಬತ್ತು ಸ್ಥಾನಗಳು ಜೆ ಡಿ ಎಸ್ಗೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಸ್ಥಾನಗಳು ಅದರ್ಸ್ಗೆ ಸೊನ್ನೆಯಿಂದ ನಾಲ್ಕು ಸ್ಥಾನಗಳನ್ನು ಪೋರ್ಟ್ ಸ್ಟ್ರಾಟ್ ಸಂಸ್ಥೆ ಕೊಟ್ಟಿದೆ ಮತ್ತು ಜನ್ ಬಾತ್ ಸಂಸ್ಥೆ ಏನು ಹೇಳಿದೆ ಅಂತ ನೋಡೋದಾದರೆ ಈ ಸಂಸ್ಥೆ ತೊಂಬತ್ನಾಲ್ಕರಿಂದ ನೂರ ಹದಿನೇಳು ಸ್ಥಾನಗಳನ್ನು ಬಿ ಜೆ ಪಿಗೆ ಕೊಟ್ಟಿದೆ ತೊಂಬತ್ತೊಂದರಿಂದ ನೂರ ಆರು ಸ್ಥಾನಗಳನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಿದೆ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕು ಸ್ಥಾನಗಳನ್ನ ಜೆ ಡಿ ಎಸ್ಗೆ ಕೊಟ್ಟಿದೆ ಸೊನ್ನೆಯಿಂದ ಎರಡು ಸ್ಥಾನಗಳನ್ನು ಅದರ್ಸ್ ಇಂಡಿಪೆಂಡೆಂಟ್ಗೆ ಕೊಟ್ಟಿದೆ ಸ್ನೇಹಿತರೆ ಇ ಟಿ ಜಿ ಸಂಸ್ಥೆ ಏನು ಹೇಳಿದೆ ಅಂತ ನೋಡೋದಾದರೆ ಅದು ಎಪ್ಪತ್ತೆಂಟರಿಂದ ತೊಂಬತ್ತೆರಡು ಸ್ಥಾನಗಳನ್ನು ಬಿ ಜೆ ಪಿಗೆ ಕೊಟ್ಟಿದೆ ನೂರ ಆರರಿಂದ ನೂರಿಪ್ಪತ್ತು ಸ್ಥಾನಗಳನ್ನ ಕಾಂಗ್ರೆಸ್ಗೆ ಕೊಟ್ಟಿದೆ ಇಪ್ಪತ್ತರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಜೆ ಡಿ ಎಸ್ಗೆ ಕೊಟ್ಟಿದೆ ಎರಡರಿಂದ ನಾಲ್ಕು ಸ್ಥಾನಗಳನ್ನು ಅದರ್ಸ್ಗೆ ಕೊಟ್ಟಿದೆ ಪೀಪಲ್ಸ್ ಪಲ್ಸ್ ಅನ್ನೋ ಒಂದು ಸಂಸ್ಥೆ ಸಮೀಕ್ಷೆಯನ್ನು ಮಾಡಿದ್ದು ಅಂದರೆ ಎಕ್ಸಿಟ್ ಪೋಲನ್ನು ಮಾಡಿದ್ದು ಅದು ಏನೇನು ಕೊಟ್ಟಿದೆ ಅಂದರೆ ಬಿ ಜೆ ಪಿಗೆ ಎಪ್ಪತ್ತೆಂಟರಿಂದ ತೊಂಬತ್ತು ಸ್ಥಾನಗಳನ್ನು ಕೊಟ್ಟಿದೆ ಕಾಂಗ್ರೆಸ್ಗೆ ನೂರ ಏಳರಿಂದ ನೂರ ಹತ್ತೊಂಬತ್ತು ಸ್ಥಾನಗಳನ್ನ ಕೊಟ್ಟಿದೆ ಜೆ ಡಿ ಎಸ್ಗೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೊಂಬತ್ತು ಸ್ಥಾನಗಳನ್ನ ಕೊಟ್ಟಿದೆ ಮತ್ತು ಅದರ್ಸ್ಗೆ ಒಂದರಿಂದ ಮೂರು ಸ್ಥಾನಗಳನ್ನು ಕೊಟ್ಟಿದೆ ಕೊನೆಯ ಆಗಿ ಸಿ ಎನ್ ಎಕ್ಸ್ ಸರ್ವೆ ಏನು ಹೇಳುತ್ತೆ ಎಕ್ಸಿಟ್ ಪೋಲ್ ಸರ್ವೆ ಅಂತ ನೋಡೋದಾದರೆ ಎಂಬತ್ತರಿಂದ ತೊಂಬತ್ತು ಸ್ಥಾನಗಳನ್ನ ಬಿ ಜೆ ಪಿಗೆ ಕೊಡುತ್ತೆ ನೂರ ಹತ್ತರಿಂದ ನೂರ ಇಪ್ಪತ್ತು ಸ್ಥಾನಗಳನ್ನ ಕಾಂಗ್ರೆಸ್ಗೆ ಕೊಟ್ಟಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಜೆ ಡಿ ಎಸ್ಗೆ ಕೊಟ್ಟಿದೆ ಒಂದರಿಂದ ಮೂರು ಸ್ಥಾನಗಳನ್ನ ಇಂಡಿಪೆಂಡೆಂಟ್ ಅದರ್ಸಿಗೆ ನಾವು ಕೊಟ್ಟಿದೆ ಇದೆಲ್ಲ ಆದಮೇಲೆ ಆವ್ರೇಜನ್ನು ಲೆಕ್ಕ ತಗೊಂಡು ಯಾವ ಒಂದು ಪಕ್ಷ ಆವರೇಜಾಗಿಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ನೋಡೋದಾದರೆ ಇವೆಲ್ಲ ಸರ್ವೆಯ ಆವ್ರೇಜನ್ನು ತಗೊಂಡ್ರೆ ಬಿ ಜೆ ಪಿಗೆ ತೊಂಬತ್ತು ಸ್ಥಾನ ಕಾಂಗ್ರೆಸ್ಗೆ ನೂರ ಒಂಬತ್ತು ಸ್ಥಾನ ಜೆ ಡಿ ಎಸ್ಗೆ ಇಪ್ಪತ್ನಾಲ್ಕು ಸ್ಥಾನ ಅದರ್ಸ್ಗೆ ಎರಡು ಸ್ಥಾನವನ್ನು ಕೊಟ್ಟಿದೆ ಅಂದರೆ ಆವ್ರೇಜು ಸ್ನೇಹಿತರೆ ಈ ಒಂದು ಸರ್ವೆಯನ್ನು ಗಮನಿಸಿದಾಗ ಅಂದರೆ ಎಕ್ಸಿಟ್ ಪೋಲ್ ಸರ್ವೆಯನ್ನು ಗಮನಿಸಿದಾಗ ಇಲ್ಲಿ ಬಹುತೇಕ ಮಾಧ್ಯಮಗಳು ಒಂಬತ್ತು ಸಂಸ್ಥೆಗಳಲ್ಲಿ ಸುಮಾರು ಏಳು ಸಂಸ್ಥೆಗಳು ಕಾಂಗ್ರೆಸ್ನ ಪರವಾಗಿ ಅಂದರೆ ಎಲ್ಲ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಬಹುಮತಕ್ಕೆ ಬರುತ್ತೆ ಅಂತ ಹೇಳ್ತಿಲ್ಲ ಕೆಲವೊಂದು ಸಿ ವೋಟರ್ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಈ ತರಹದ ಕೆಲವು ಇ ಟಿ ಜಿ ಈ ತರಹದ ಕೆಲವು ಸಂಸ್ಥೆಗಳು ಕಾಂಗ್ರೆಸ್ಗೆ ಬಹುಮತವನ್ನು ತೋರಿಸ್ತಾ ಇದೆ ಆದರೆ ಬಿ ಜೆ ಪಿಗೆ ಬಹುಮತ ತೋರಿಸ್ತಾ ಇರತಕ್ಕಂಥ ಸಂಸ್ಥೆಗಳು ಇಲ್ಲ ಎರಡೇ ಎರಡು ಸಂಸ್ಥೆಗಳು ಬಿ ಜೆ ಪಿಗೆ ಬಹುಮತವನ್ನು ತೋರಿಸ್ತಾ ಇವೆ ಯಾವ್ಯಾವುದು ಅಂದರೆ ಸಿ ಜಿ ಸಿ ಜಿ ಎಸ್ ನೂರ ಹದಿನಾಲ್ಕು ಸ್ಥಾನಗಳನ್ನು ಮತ್ತು ಜನ್ ಕಿ ಬಾತ್ ತೊಂಬತ್ನಾಲ್ಕರಿಂದ ನೂರ ಹದಿನೇಳು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಯಾವುದು ಜನ್ ಕಿ ಬಾತ್ ಸ್ನೇಹಿತರೆ ಈ ಎಕ್ಸಿಟ್ ಪೋಲ್ ಸರ್ವೆ ನಿಜಕ್ಕೂ ನಿಜ ಆಗುತ್ತಾ ಸುಳ್ಳ ಅಂತ ನೋಡೋದಾದರೆ ಬಹುತೇಕ ಕಡೆಗಳಲ್ಲಿ ನಿಜ ಆಗಿದೆ ಸ್ನೇಹಿತರೆ ಈ ಎಕ್ಸಿಟ್ ಪೋಲ್ ಸಂಸ್ ಸರ್ವೆ ಏನಿದೆ ಇದು ನಿಜ ಆಗಿದೆ ಹಂಗಂತ ನಿಜವೇ ಆಗಬೇಕು ಅಂತ ಏನಿಲ್ಲ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಇವರೇ ಕೊಟ್ಟಿದ್ದಂಥ ಸರ್ವೆ ಉಲ್ಟ ಆಗಿತ್ತು ಬಿ ಜೆ ಪಿ ಬರೀ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತಾರೆ ಅಂತ ಹೇಳಿಬಿಟ್ಟು ಸರ್ವೆ ಕೊಟ್ಟಿತ್ತು ಆದರೆ ಬಿ ಜೆ ಪಿ ಗೆದ್ದಿದ್ದು ನೂರ ನಾಲ್ಕು ಸ್ಥಾನಗಳನ್ನ ಬಿ ಜೆ ಪಿ ಗೆದ್ದಿತ್ತು ಈ ರೀತಿಯಾಗೂ ಕೂಡ ಆಗ್ಬೋದು ಸ್ನೇಹಿತರೆ ಇವರು ಚುನಾವಣೆಯನ್ನು ಅಂದರೆ ವೋಟ್ ಹಾಕಿ ಯಾರು ಹೊರಗಡೆ ಬರ್ತಾರೋ ಅವ್ರನ್ನ ಮಾತಾಡಿಸ್ತಾರೆ ಒಪಿನಿಯನ್ ಪೋಲ್ಗಿಂತ ಎಕ್ಸಿಟ್ ಪೋಲ್ ತುಂಬ ನಿಖರ ಅನ್ನೋದು ಇವರ ನಂಬಿಕೆ ಅಷ್ಟೇ ಅಂದರೆ ವೋಟ್ ಹಾಕಿ ಬಂದವರು ಸತ್ಯನೇ ಹೇಳ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಸುಳ್ಬೇಕಾದ್ರೂ ಹೇಳ್ಬೋದಲ್ಲ ಸ್ನೇಹಿತರೆ ಆದರೆ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾದು ನೋಡೋಣ ಎಕ್ಸಿಟ್ ಪೋಲ್ ಸರ್ವೆ ಇದು ನಿಜ ಆಗಿದೆಯೋ ಸುಳ್ಳಾಗಿದೆಯೋ ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಿಳ್ಕೋಬೋದು ಸ್ನೇಹಿತರೆ ಇದೆಲ್ಲದಕ್ಕಿಂತ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ जय कर्नाटका